ಯಾರು ಏನೇ ಮಾತಾಡಿದ್ರು ಡಿ ಕೆ ಶಿವಕುಮಾರ್ದು ಮೌನಾಸ್ತ್ರ ಅಂದರೆ ಹೈಕಮಾಂಡ್ ನಿಷ್ಠೆಯ ಡಿ ಕೆ ಶಿ ಬತ್ತಳಿಕೆ ಅಸ್ತ್ರ ಅದು ಹೈಕಮಾಂಡ್ ಕಡೆ ತೋರಿಸಿ ಅಂತರ ಕಾಯ್ದುಕೊಂಡ್ರಾ ನಾನು ಪಕ್ಷ ನಿಷ್ಠ ಅನ್ನೋದನ್ನು ಬಿಂಬಿಸೋದಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರೆ ಯಾರು ಏನೇ ಮಾತನಾಡಿದ್ರು ಡಿ ಕೆ ಶಿ ಮೌನಾಸ್ತ್ರವೇ ಉತ್ತರ ಬಟ್ ಅದು ಒಂದು ತಂತ್ರಗಾರಿಕೆ ಇರಬಹುದು ಇರಬಹುದು ಏನು ಅದು ಒಂದು ತಂತ್ರಗಾರಿಕೆನೇ ಈಗ ಡಿ ಕೆ ಶಿವಕುಮಾರ್ ಮಾತಾಡಬೇಕು ಅಂದರೆ ಅವರು ಬಡಬಡ ಬಡಬಡ ಮಾತಾಡ್ಬಿಡ್ತಾರೆ ಬಟ್ ಬೇಡ ಯಾಕೆ ಅಂತಂದರೆ ಈಗ ಚೆಂಡು ಸಿದ್ದರಾಮಯ್ಯನವ್ರ ಅಂಗಳದಲ್ಲಿದ್ದರೂ ಕೂಡ ಅದು ನನ್ನ ಅಂಗಳಕ್ಕೆ ಬರುತ್ತೆ ಅಂತ ಗೊತ್ತು ಅದಕ್ಕೆ ಹೈಕಮಾಂಡ್ ಪೂರಕ ವಾತಾವರಣ ಒದಗಿಸ್ಕೊಡ್ತಾರೆ ಅಂತಲೂ ಗೊತ್ತು ಯಾಕೆ ಮಾತಾಡಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತ ನಾನು ಯಾರು ಎಲ್ಲೂ ಏನು ಮಾತಾಡಿಲ್ಲ ನಾವು ಮಾತಾಡೋದು ಇಲ್ಲ ನಾವೇನು ಮಾತಾಡೋದಿಲ್ಲ ಪಾರ್ಟಿ ಏನು ಹೇಳ್ದು ಅದು ಕೇಳ್ಕೊಂಡು ಹೋಗೋಷ್ಟು ಮಾತ್ರ ಗೊತ್ತು ನಮಗೆ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಎಲ್ಲ ಸಮಾಧಾನ ಇದೆ ಬಿ ಜೆ ಪಿ ಆ ಮಾತಾಡಿಲ್ಲ ಬಿ ಜೆ ಪಿ ನಾಯಕತ್ವನೇ ಅವರು ತೀರ್ಮಾನ ಮಾಡೋಕ್ಕಾಗಿಲ್ಲ

ಡಿ ಕೆ ಶಿವಕುಮಾರ್ ಅವರು ಅಗತ್ಯಕ್ಕಿಂತಲೂ ಹೆಚ್ಚು ಮೌನಕ್ಕೆ ಶರಣಾಗ್ತಾ ಇದ್ದಾರೆ ಈ ವಿಚಾರದಲ್ಲಿ ಕಾಂಟ್ರವರ್ಸಿನೇ ಎಳ್ಕೊಳ್ಳೋದು ಬೇಡ ಮೈ ಮೇಲೆ ಅಂತ ಏನು ಸ್ಟ್ರಾಟಜಿ ಯಾಕೆ ಈ ಬದಲಾವಣೆ ಅವರಲ್ಲಿ ಅಂತ ಅರವಿಂದ್ ಒಂದು ಸ್ಪಷ್ಟ ಸಿಎಂ ಬದಲಾವಣೆ ಕುರಿತಂತೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆಗಳನ್ನು ಆಡ್ತಾ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಮೊದಲಿಂದನೂ ಕೂಡ ನೇರವಾಗಿ ಏನನ್ನೂ ಹೇಳಿರಲಿಲ್ಲ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂಥ ಹೇಳಿಕೆಯನ್ನೇ ಕೊಡ್ತಾಯಿದ್ರು ಆದರೆ ಯಾವಾಗ ಅವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು ಆ ನಂತರ ಕೂಡ ಅವರು ಇನ್ನಷ್ಟು ಸೇಫ್ ಮೋಡಿಗೆ ಹೋದಂತೆ ಕಾಣಿಸ್ತಾ ಇದೆ ಅಂದರೆ ಪಾರ್ಟಿ ನಾನು ಹಾಗೆಲ್ಲ ಮಾತಾಡೋನಲ್ಲ ಅವ್ರ ಮೊದಲ ಪ್ರತಿಕ್ರಿಯೆ ಇದ್ದಂತೆ ನಾನು ಹಾಗೆಲ್ಲ ಮಾತಾಡಕ್ಕೆ ಹೋಗೋಲ್ಲ ಎಲ್ಲೆಲ್ಲೋ ಏನೇನೋ ಮಾತಾಡಕ್ಕೆ ಹೋಗಲ್ಲ ಪಾರ್ಟಿ ಏನು ಹೇಳುತ್ತೆ ಹೈಕಮಾಂಡ್ ಹೇಳುತ್ತೆ ಹಾಗೆ ನಡ್ಕೊಳ್ಳೋದಷ್ಟೇ ನನ್ನ ಕೆಲಸ ಅನ್ನುವ ಮೂಲಕವಾಗಿ ಎಲ್ಲ ಜವಾಬ್ದಾರಿಯನ್ನು ಕೂಡ ಹೈಕಮಾಂಡ್ ಹಗಲಿಗೆ ಹಾಕದಂತೆ ಕಾಣಿಸ್ತಾ ಇದೆ ಅಂದರೆ ನಾನು ಹೈಕಮಾಂಡ್ ನಿಷ್ಠನಾಗಿರುವಂಥವ್ರು ಅಥವಾ ಪಕ್ಷ ನಿಷ್ಠನಾಗಿರುವಂಥವೋ ಅನ್ನುವಂಥದ್ದನ್ನು ಬಿಂಬಿಸುವ ಮೂಲಕವಾಗಿ ಎಲ್ಲೂ ಕೂಡ ಪಕ್ಷದ ಎಲ್ಲೆಯನ್ನು ಮೀರಿ ಮಾತಾಡಕ್ಕೆ ಹೋಗಲ್ಲ ಅನ್ನುವಂಥದ್ದೇ ಅವರಿಗೆ ಸದ್ಯಕ್ಕೆ ಕಾಣ್ತಾ ಇರುವಂಥ ಸೇಫ್ ಗೇಮ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಅವರು ಹೇಳಿಕೆ ಕೊಟ್ಟಿರ್ಬೋದು ಸಿದ್ದರಾಮಯ್ಯ ಬೆಂಬಲಿಗರು ಹೇಳಿಕೊಟ್ಟಿರ್ಬೋದು ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿ ಮುಖ್ಯಮಂತ್ರಿಗಳಿಗೂ ಕೂಡ ಎರಡೂವರೆ ವರ್ಷದ ನಂತರ ಸಿಎಂ ಅಂತ ಹೇಳಿಕೆಯನ್ನು ಕೊಟ್ಟಿರ್ಬೋದು ಪರಸ್ಪರ ಹೇಳಿಕೆ ಮತ್ತು ಪ ಪ್ರತಿ ಹೇಳಿಕೆಗಳ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಮಾತ್ರ ಮಾತಾಡಿದರೆ ನಾನು ಸಿಎಂ ಆಗಿ ಮುಂದುವರಿತೀನಿ ಅಂತ ಆದರೆ ಎಲ್ಲೂ ಕೂಡ ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಥವಾ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರು ಕೂಡ ಇದುವರೆಗೆ ಹೇಳದೇ ಇರೋದ್ರಿಂದ ಆ ವಿಚಾರವನ್ನು ಬಹಿರಂಗವಾಗಿ ಮಾತಾಡೋದೇ ಬೇಡ ಅಥವಾ ವಿವಾದದ ಭಾಗವಾಗೋದೇ ಬೇಡ ಅಥವಾ ಚರ್ಚೆಯನ್ನು ಮಾಡಬಾರ್ದು ಅನ್ನೋ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರು ಸೇಫ್ ಗೇಮ್ ಅನ್ನು ಆಡದಂತೆ ಕಾಣಿಸ್ತಾ ಇದೆ ನಮ್ಮದೇನಿದ್ರು ಹೈಕಮಾಂಡ್ ಮತ್ತು ಪಕ್ಷಕ್ಕೆ ನಿಷ್ಠೆ ಅಷ್ಟೇ ನನ್ನದು ಉಳಿದಿದ್ದನ್ನು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನುವ ಮೂಲಕ ಮೂಲಕವಾಗಿ ಇಡೀ ಜವಾಬ್ದಾರಿಯನ್ನು ಹೈಕಮಾಂಡ್ ಹೆಗಲಿಗೆ ಹಾಕಿ ಒಂದು ರೀತಿಯ ಸೇಫ್ ಗೇಮ್ ಆಟವನ್ನು ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರುವಂತೆ ಕಾಣಿಸ್ತಾ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕೇಶ್ ಧನ್ಯವಾದ ಸೊ ಇದು ಡಿ ಕೆ ಶಿವಕುಮಾರ್ ಒಬ್ಬೊಬ್ಬರದ್ದು ಒಂದೊಂದು ಸ್ಟ್ರಾಟಜಿ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಮಾಡೋಕ್ಕೆ ಬರಲ್ವಾ ಅವರೇ ಹೇಳ್ಕೊಳ್ಳಲ್ವಾ ಪಾಲಿಟಿಕ್ಸ್ನಲ್ಲಿ ಯಾವತ್ತು ಚೆಸ್ ಗೇಮ್ ಆಡ್ತೀನಿ ನಾನು ಅಂತ ಅವ್ರಿಗೆ ಗೊತ್ತು ಯಾವ ಟೈಮ್ನಲ್ಲಿ ಯಾವ ಪಾನನ್ನು ಮೂವ್ ಮಾಡಬೇಕು ಚದುರಂಗದಾಟ ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ ನಾನು ಚದುರಂಗ ಆಡ್ತೀನಿ ಅಂತ ಹೇಳಿದ್ದಾರೆ ಅವರು ಹಾಗಾಗಿ ಅವರ ಮೌನವೂ ಕೂಡ ಒಂದು ಸ್ಟ್ರಾಟಜಿ ಆ ಸ್ಟ್ರಾಟಜಿ ಯಾವ ರೀತಿ ಬದಲಾವಣೆ ಆಗುತ್ತೆ ಬದಲು ಮಾಡ್ಕೋತಾರೆ ಅಂತಕ್ಕಂಥದ್ದೇ ಕುತೂಹಲ